ಮತದಾರರಿಗೆ ಮತದಾನ ಜಾಗೃತಿ ಮೂಡಿಸುವ ಕಾರ್ಯ ಚುರುಕಿನಿಂದ ನಡೆದಿದ್ದು, ವಿಕಲಚೇತನರಿಗೆ ಮತಗಟ್ಟೆಗೆ ಬರಲು ಚುನಾವಣಾ ಆಯೋಗದಿಂದಲೇ ವಾಹನ ಸೌಕರ್ಯ ಕಲ್ಪಿಸಲಾಗುವುದು ಎಂದು ಚಿಕ್ಕೋಡಿ ಚುನಾವಣಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮತದಾರರಲ್ಲಿ ಮತದಾನ ಜಾಗೃತಿ ಮೂಡಿಸುವ ಕಾರ್ಯ ಚುರುಕಿನಿಂದ ನಡೆದಿದ್ದು, ವಿಕಲಚೇತನರಿಗೆ ಮತಗಟ್ಟೆಗೆ ಬರಲು ಚುನಾವಣಾ ಆಯೋಗದಿಂದಲೇ ವಾಹನ ಸೌಕರ್ಯ ಕಲ್ಪಿಸಲಾಗುವುದು ಎಂದು ಚುನಾವಣಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ರಾಜೇಂದ್ರ ಕೆವಿ ಹೇಳಿದರು. ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಕಲಚೇತನ ಮತದಾರರನ್ನು ಗುರುತಿಸುವ ಕಾರ್ಯ ನಡೆದಿದೆ. ಜೊತೆಗೆ 18 ವರ್ಷ ತುಂಬಿದ ಹೊಸ ಮತದಾರರ ನೋಂದಣಿ ಕಾರ್ಯವೂ ಅಷ್ಟೇ ಚುರುಕಿನಿಂದ ಸಾಗಿದೆ ಎಂದರು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದ್ದು 8 ಜನ ಸಹಾಯಕ ಚುನಾವಣಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಮಾದರಿ ನೀತಿ ಸಂಹಿತೆ ಜಾರಿಗಾಗಿ ವಿಶೇಷ ತಂಡಗಳನ್ನು ರಚಿಸಲಾಗಿದೆ. ನೀತಿ ಸಂಹಿತೆ ಜಾರಿ ನಂತರ ಸಾರ್ವಜನಿಕರು 50,000ಕ್ಕಿಂತ ಹೆಚ್ಚು ನಗದು, 10,000ಕ್ಕಿಂತ ಹೆಚ್ಚು ಬೆಲೆ ಬಾಳುವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬಾರದು. ಹೆಚ್ಚು ಹಣ ಮತ್ತು ಸಾಮಗ್ರಿಗಳನ್ನು ಜಪ್ತಿ ಮಾಡಲಾಗುವುದು. ಮದುವೆಯಂತಹ ಕಲ್ಯಾಣ ಕಾರ್ಯಗಳಿಗೆ ಹಣ ತೆಗೆದುಕೊಂಡು ಹೋಗುತ್ತಿದ್ದಲ್ಲಿ ಅದರ ಬಗ್ಗೆ ವಿಚಾರಣೆ ಕೈಗೊಂಡು 24 ಗಂಟೆಗಳಲ್ಲಿ ಅವರಿಗೆ ಹಣ ಮರಳಿ ಕೊಡುವ ವ್ಯವಸ್ಥೆ ಮಾಡಲಾಗುವುದು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 30ಕ್ಕಿಂತ ಹೆಚ್ಚು ಚೆಕ್ಪೋಸ್ಟ್ಗಳನ್ನು ತೆರೆಯಲು ನಿರ್ಧರಿಸಲಾಗಿದೆ ಎಂದರು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ 15,79,309 ಮತದಾರರ ಯಾದಿ ಸಿದ್ಧಗೊಂಡಿದೆ ಎಂದು ಅವರು ಹೇಳಿದರು. ಹೇಳಬೇಕು ಅಂದ್ರೆ ನಮ್ಮಲ್ಲಿ ಪೋಲಿಂಗ್ ಸ್ಟೇಷನ್ಸ್ ಎಲ್ಲಾ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಅಂದ್ರೆ ನಮ್ಮ ಲೋಕಸಭಾ ಕ್ಷೇತ್ರದೊಳಗಡೆ 1885 ಮತಗಟ್ಟೆಗಳು ಇದಾವೆ ಈಗಿನ ಒಂದು ಇದರೊಳಗಡೆ. ಈಗ ಮಿಂಚಿನ ನೋಂದಣಿ ಕಾರ್ಯಕ್ರಮ ನಡೀತಾ ಇದೆ, ಅದರೊಳಗಡೆ ಎಷ್ಟು ಅರ್ಜಿಗಳು ಬರುತ್ತೆ ಅನ್ನೋದ್ರ ಮೇಲೆ ಈಗ ಇದರೊಳಗಡೆ ಕೂಡ ನಮಗೆ ಅದನ್ನ ಮತದಾರರ ಪಟ್ಟಿಯೊಳಗಡೆ ಸೇರ್ಕೊಳ್ಳೋದಕ್ಕೆ ಅವಕಾಶಗಳು ಇನ್ನೂ ಇದೆ. ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ವ್ಯಾಪಕವಾಗಿ ಪ್ರಚಾರ ಮಾಡಿ. 1/1 2019 ನಮ್ಮ ಅಧಿಕಾರಿಗಳು ಕೂಡ ಅದನ್ನು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. 1/1 2019 18 ವರ್ಷ ತುಂಬಿರುವಂತಹ ಮತದಾರರ ವ್ಯಾಪಕವಾಗಿ ನಾವು ಪ್ರಚಾರವನ್ನು ಮಾಡಿ ಅವರನ್ನ ಎನ್ರೋಲ್ ಮಾಡ್ಕೋಬೇಕಾಗಿರೋದು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಆ ವಿಚಾರದೊಳಗಡೆ ನಾವೆಲ್ಲ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ಬಹಳಷ್ಟು ಜನಕ್ಕೆ ಮಾಹಿತಿಯ ಕೊರತೆಯಿಂದಾಗಿ ಅವ್ರ ಎನ್ರೋಲ್ಮೆಂಟ್ ಮಾಡೋಕ್ಕಾಗಿರಲ್ಲ. ಅವ್ರನ್ನ ಮಾಡ್ಕೊಳ್ಳೋದಕ್ಕೆ ಈಗ ವ್ಯಾಪಕವಾಗಿ ಕೆಲಸ ನಡೀತಾ ಇದೆ. 17,15,79,309 ಮತದಾರರು 1/1/2019 ನಾವು ಏನು ಫೈನಲ್ ರೋಲ್ ಮಾಡಿದ್ವಿ. ಜನವರಿ 15,79,000 ಮತದಾರರು ಜನವರಿ 1 ಇದು ಅದಾದ ನಂತರ ಕಂಟಿನ್ಯೂಸ್ ಅಪ್ಡೇಷನ್ ಆಗ್ತಾ ಇದೆ. ಇಲ್ಲಿ ತನಕನೂ ಕೂಡ ಈಗ ಕಂಟಿನ್ಯೂಸ್ ಅಪ್ಡೇಷನ್ ಆಗ್ತಾ ಇರುತ್ತೆ. ಈಗ 1/1/2019 ನಮ್ಮ ಏನು ಫೈನಲ್ ರೋಲ್ ಇದರೊಳಗಡೆ ಆಗಿದೆ, ಆ ಟೈಮಲ್ಲಿ 15,79,309 ಮತದಾರರಿದ್ದಾರೆ. ಅದು ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗ್ತಿರೋದು. ಇಲ್ಲಿ ಆಲ್ಮೋಸ್ಟ್ 256 ಕಿಲೋಮೀಟರ್ಗಿಂತಲೂ ಜಾಸ್ತಿ ಮಹಾರಾಷ್ಟ್ರ ಬಾರ್ಡರಿಂಗ್ ಎಲ್ಲ ಬರುತ್ತೆ. ಈಗ ಡಿಫ್ರೆಂಟ್ ಫೇಸಲ್ಲಿ ಎಲೆಕ್ಷನ್ಸ್ ಆಗೋದ್ರಿಂದ ಕೆಲವೊಂದ್ಸಲ ಅಂತಾರಾಜ್ಯ ಬೌಂಡ್ರಿಗಳಲ್ಲಿ ಬಹಳ ರೀತಿಯಾದಂಥ ಬೇರೆ ಬೇರೆ ರೀತಿಯಂಥ ಅಕ್ರಮ ಚಟುವಟಿಕೆಗಳು ನಡೆಯುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲೆಲ್ಲಿ ಬಾರ್ಡರ್ಗಳಿರುತ್ತೆ ಅಲ್ಲೆಲ್ಲ ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಒಳಗಡೆ 5-7 ಚೆಕ್ ಪೋಸ್ಟ್ಗಳನ್ನು ಹಾಕೋದ್ರದ ಬಗ್ಗೆ ಈಗ ಆಲ್ರೆಡಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದು ಒಂದು ಸ್ವಲ್ಪ ನಾವು ಕೂಡ ಭದ್ರತೆ ದೃಷ್ಟಿಯಿಂದ ಮತ್ತೆ ಸರ್ಪ್ರೈಸ್ ಎಲಿಮೆಂಟ್ ಕೊಡೋ ದೃಷ್ಟಿಯಿಂದ ಆ ನಂಬರ್ ಕೂಡ ಜಾಸ್ತಿ ಕೂಡ ಆಗ್ಬೋದು, ಮತ್ತೆ ನಾವು ಹೇಳದಿರುವಂಥ ಲೊಕೇಶನ್ಸ್ಗಳನ್ನ ಬಿಟ್ಟು ಬೇರೆ ಕಡೆನೂ ಲೊಕೇಶನ್ಸ್ ಅನ್ನು ಹಾಕ್ಬೋದು. ಹಾಗೆ ನಾವು ನೋಡಿದ್ರೆ ಮಿನಿಮಮ್ ಏನಿಲ್ಲ ಅಂತೇಳಿದ್ರು ನಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯೊಳಗಡೆ 30ಕ್ಕಿಂತನೂ ಮೇಲ್ಪಟ್ಟು ಚೆಕ್ ಪೋಸ್ಟ್ಗಳನ್ನು ಹಾಕುವಂಥ ಚಾನ್ಸಸ್ಗಳು ಜಾಸ್ತಿ ಇದ್ದಾವೆ. ಅದನ್ನು ನಾವು ಸೀರಿಯಸ್ ಆಗಿ ಪರಿಗಣನೆ ಮಾಡ್ತಾ ಇದ್ದೀವಿ. ಫ್ಲೈಯಿಂಗ್ ಸ್ಕ್ವಾಡಲ್ಲೂ ಕೂಡ ನಮ್ಮ ಅಧಿಕಾರಿಗಳ ತಂಡವನ್ನು ಮಾಡ್ಕೊಂಡಿದ್ದೀವಿ. ಅದರೊಳಗಡೆ ಈ ಸಲ ಸಿ ವಿಜಿಲ್ ಅಂತೇಳಿ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಲಾಂಚ್ ಮಾಡಿದ್ದಾರೆ. ಅದರೊಳಗಡೆ ಯಾವುದೇ ಒಬ್ಬ ವ್ಯಕ್ತಿ ಈಗ ಬರೀ ಅವನು ಅಪ್ಲಿಕೇಶನ್ಸ್ ಕೊಡೋದಲ್ಲ, ಯಾರಿಗೂ ಫೋನ್ ಮಾಡಿ ಹೇಳೋದಲ್ಲ, ಈಗ ಅವನು ಸಿ ವಿಜಿಲ್ ಅಂದ್ರೆ ಸಿಟಿಜನ್ ವಿಜಿಲೆನ್ಸ್ ಅಂದ್ರೆ ಅಲರ್ಟ್ ಆಗಿರೋ ಒಬ್ಬ ಯಾವುದೇ ವ್ಯಕ್ತಿ ನೀತಿ ಸಂಹಿತೆ ಉಲ್ಲಂಘನೆ ಗ್ರಾಮಗಳಲ್ಲಾಗಿರ್ಬೋದು, ಯಾವುದೇ ವಾರ್ಡಿನ ಮೂಲೆಗಳಲ್ಲಾಗಿದ್ರು ಕೂಡ ಸ್ಮಾರ್ಟ್ಫೋನ್ ಮುಖಾಂತರ ನೇರವಾಗಿ 2 ನಿಮಿಷಗಳ ಫೋಟೋ ಅಲ್ಲ ವಿಡಿಯೋ ಅಥವಾ ಫೋಟೋವನ್ನ ಜಿಯೋ ಸ್ಟ್ಯಾಂಪಿಂಗ್ ಮುಖಾಂತರ ಅವನು ಎಲ್ಲಿ ನಿಂತಿರ್ತಾನೋ ಅದಕ್ಕೆ ಜಿಯೋ ಲೊಕೇಶನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅವಕಾಶ ಇದೆ. ಸಿ ವಿಜಿಲ್ ಅನ್ನೋ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಅದರ ಮುಖಾಂತರ ಯಾವುದೇ ಒಬ್ಬ ವ್ಯಕ್ತಿ ಅವನಲ್ಲಿ ಸ್ಮಾರ್ಟ್ ಫೋನ್ ಇದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದರ ಮುಖಾಂತರ ಫೋಟೋ ಮತ್ತೆ ವಿಡಿಯೋ ಇಂಥವ್ರು ದುಡ್ಡು ಹಂಚ್ತಾ ಇದ್ದಾರೆ, ಇಂಥವ್ರು ಸೀರೆ ಹಂಚ್ತಾ ಇದ್ದಾರೆ, ಮದ್ಯ ಹಂಚ್ತಾ ಇದ್ದಾರೆ ಅಂತೇಳಿದ್ರೆ ನೇರವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಅವರು ಕಂಪ್ಲೇಂಟ್ ಮಾಡೋದಕ್ಕೆ ಅವಕಾಶ ಇದೆ. ಈ ಸಲ ಫೋಟೋ ವೋಟರ್ ಸ್ಲಿಪ್ಗಳನ್ನ ಅದು ಬರೀ ಜೆರಾಕ್ಸ್ ಕಾಪಿ ಆಗಿರೋದ್ರಿಂದ ಅದು ಟ್ಯಾಂಪರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತೇಳಿ, ಅದ್ರ ಜೊತೆಗೆ ಕಂಪಲ್ಸರಿ ಆಗಿ 11 ಡಾಕ್ಯುಮೆಂಟ್ಗಳನ್ನ ಹೇಳಿದರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಎಪಿಕ್ ಕಾರ್ಡು, ಈ ರೀತಿ ಪಾಸ್ಪೋರ್ಟು, ಈ ರೀತಿ ಬೇರೆ ಬೇರೆ ಆದಂತಹ 11 ಡಾಕ್ಯುಮೆಂಟ್ಗಳಿದ್ದಾವೆ. ಅದರೊಳಗಡೆ ಯಾವುದಾದ್ರೂ ಒಂದನ್ನ ಫೋಟೋ ವೋಟರ್ ಸ್ಲಿಪ್ಗಳ ಜೊತೆಗೆ ಅಥವಾ ಅದು ಇಲ್ಲದೇ ಬೇರೆ ತಗೊಂಡು ಹೋಗುವಂತ
ಒಂದು ಇದನ್ನ ಮಾಡಿದ್ದಾರೆ. ಬರೀ ಫೋಟೋ ವೋಟೋ ಸ್ಲಿಪ್ ಅನ್ನ ತಗೊಂಡೋದ್ರೆ ಆಗಲ್ಲ, ಕಡ್ಡಾಯವಾಗಿ ಅದನ್ನ ನಿಯಂತ್ರಿಸಬೇಕು. ವ್ಯಾಪಕವಾಗಿ ಏನು ಹಣ ಮತ್ತೆ ಲಿಕ್ಕರು ಸಾಮಗ್ರಿಗಳು ಬೇರೆ ಬೇರೆ ರೀತಿಯಾದಂತಹ ಪ್ರಲೋಭನೆಗಳನ್ನ ಮಾಡ್ತಿದ್ದಾರೆ ಅಂತ ಅದನ್ನ ನಿಯಂತ್ರಿಸಬೇಕು ಅಂತ. 50,000 ಜಾಸ್ತಿ ಏನಾದರೂ ದುಡ್ಡು ತಗೊಂಡು ಹೋಗ್ತಾ ಇದ್ರೆ ಅದನ್ನ ಡೆಫಿನೆಟ್ಲಿ ಸೀಸ್ ಮಾಡೋದಕ್ಕೆ ಅವಕಾಶ ಇದೆ. ಅವರು ನಮಗೆ ಗೊತ್ತಿದೆ, ಇದು ಮ್ಯಾರೇಜ್ ಸೀಸನ್ ಇರುತ್ತೆ, ಕೆಲವೊಂದು ಇದರೊಳಗಡೆನು ಕೆಲವೊಬ್ಬರು ಲ್ಯಾಂಡ್ ಮಾರಿಯವರು ಇರ್ಬೋದು, ಎ ಪಿ ಎಂ ಸಿ ಅವರು ಇರ್ಬೋದು. ಆದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿಯೊಂದು ಕೂಡ ಈಗ ಬ್ಯಾಂಕ್ ಅಕೌಂಟ್ಗಳ ಮುಖಾಂತರ ಆಗೋದ್ರಿಂದ ದೊಡ್ಡ ಪ್ರಮಾಣದೊಳಗಡೆ ನಗದನ್ನು ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ. ಹಾಗೇನಾದ್ರೂ ಇದ್ರೆ ಆ ರೀತಿ ಜೆನ್ಯೂನ್ ಆಗಿದ್ದು ಕೆಲವೊಂದು ನಗದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದ್ರೂ ಕೂಡ ಸೀಸ್ ಮಾಡಲೇಬೇಕಾಗುತ್ತೆ. ಮಾಡಿದ ಮೇಲೆ ಕ್ಯಾಶ್ ರಿಲೀಸಿಂಗ್ ಕಮಿಟಿ ಅಂತೇಳಿರುತ್ತೆ, ಅದಕ್ಕೆ ಸಿಇಒ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇರ್ತಾರೆ, ಡಿಸ್ಟ್ರಿಕ್ಟ್ ಟ್ರೆಜರಿ ಆಫೀಸರ್ ಇರ್ತಾರೆ, ಮತ್ತೆ ನಮ್ಮ ಎಕ್ಸ್ಪೆಂಡಿಚರ್ ನೋಡಲ್ ಆಫೀಸರ್ಸ್ ಇರ್ತಾರೆ. ಅವರು ಮೂರು ಜನ ಇದ್ರೊಳಗಡೆ ಜೆನ್ಯೂನ್ ಆಗಿದ್ರೆ ಅದನ್ನ ಎಲೆಕ್ಷನ್ ಅಲ್ಲಿ ಬಳಕೆ ಮಾಡ್ತಾ ಇಲ್ಲ, ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರೆ ದುಡ್ಡು ಹೇಗೆ ಬಂತು ಅನ್ನೋದನ್ನ ತೋರಿಸಿದ್ರೆ, ಮತ್ತೆ ಎಲೆಕ್ಷನ್ ಅಲ್ಲಿ ಬಳಕೆ ಮಾಡೋದಿಲ್ಲ ಅಂತೇಳಿ ಅದನ್ನ ಪ್ರೂವ್ ಮಾಡಿದ್ರೆ ಅದನ್ನ ನಾವು ವಿತಿನ್ 24 hours ಅಲ್ಲಿ ಬಿಡೋದಕ್ಕೆ ನಾವು ಕ್ರಮ ವಹಿಸಿದ್ದೇವೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಸಂತೋಷ್ ಕುಮಾರ್ ಬಿರಾದರ್, ಉಪವಿಭಾಗಾಧಿಕಾರಿ ಸೋಮನಾಥ್ ಗೆನ್ನೂರ್, ಕೆಎಸ್ ಪಾಟೀಲ್, ಎನ್ ಡಿ ನಾಯಕ್, ಎನ್ ಬಿ ಸಿರ್ಗಾಂವ್ಕರ್ ಮುಂತಾದವರು ಉಪಸ್ಥಿತರಿದ್ದರು.